ಗೋವರ್ಧನ್ ಅವರೇ, ಈಗ ಒಂದು ಕಡೆಗೆ ಕಾಶ್ಮೀರದಲ್ಲಿ ಆಗ್ತಾ ಇರುವಂಥ ಗಲಾಟೆಗಳು, ಒಂದು ವಾರದಲ್ಲಿ 9 ಹಿಂದೂಗಳ ಹತ್ಯೆ ಮತ್ತೆ ಶುರುವಾಗ್ತಾ ಇದೆ, ಆ ಕಡೆ ಕೇಂದ್ರ ಸರ್ಕಾರದವರು ಬನ್ನಿ ಕಾಶ್ಮೀರದಲ್ಲಿ ಎಲ್ಲರೂ ಕೂಡ ವಾಪಸ್ ಅಂಥೇಳಿ ರಕ್ಷಣೆ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಆರ್ ಎಸ್ ಎಸ್ನವ್ರು ಹೇಳ್ತಾ ಇರುವಂಥದ್ದು ಇನ್ಮೇಲೆ ಇಂಥದ್ದು ಯಾವುದೂ ಇಲ್ಲ, ನಾವು ಯಾವುದಕ್ಕೂ ಕೂಡ ಇನ್ವಾಲ್ವ್ ಆಗೋದಿಲ್ಲ, ಹಿಂದೆ ಚಳವಳಿ ಇತ್ತು ಹಾಗಾಗಿ ಅಯೋಧ್ಯೆ ವಿಚಾರದಲ್ಲಿ ಆಗಿದ್ವಿ, ಈಗ ಇನ್ಮೇಲೆ ಯಾವುದೂ ಆಗಲ್ಲ ಅಂಥೇಳಿ. ಏನು ಕತೆ ಅಂತ ಇವತ್ತಿನ ಪರಿಸ್ಥಿತಿಗೆ ಒಂದು ಕಾಲ ಇತ್ತು, ಯಾರಾದರೂ 4 ಜನ ಹಿಂದೂಗಳನ್ನು ನಾವು ಒಟ್ಟಾಗಿ ನೋಡಬೇಕು ಅಂತ ಹೇಳಿದ್ರೆ 5ನೇ ವ್ಯಕ್ತಿ ಅವರ ಹೆಗಲ ಮೇಲೆ ಸತ್ತಿ ಮಲಗಿರಬೇಕಾಗಿತ್ತು ಅಂತೇಳಿ ಒಂದು ಮಾತಿತ್ತು. ಅಂತೇಳಿದ್ರೆ ಹಿಂದೂಗಳು ಯಾರೂ ಒಗ್ಗಟ್ಟಾಗಿ ಇರ್ತಾ ಇರಲಿಲ್ಲ. ಆ ಥರ ಒಂದು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಒಗ್ಗೂಡಿಸ್ಬೇಕು, ಹಿಂದೂ ಸಮಾಜಕ್ಕೆ ಜಾಗೃತಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಲವಾರು ಸಂಘಟನೆಗಳನ್ನು ಹುಟ್ಟಾಕ್ತು. ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಹಿಂದೂ ಜಾಗರಣ ವೇದಿಕೆ ಆಗಿರ್ಬೋದು, ಎ ವಿ ಪಿ ಆಗಿರ್ಬೋದು, ಈ ಥರ ಸುಮಾರು 44 ಹೆಚ್ಚು ಸಂಘಟನೆಗಳನ್ನು ಹುಟ್ಟಾಕಿ ಇಡೀ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಹಿಂದೂ ಸಮಾಜಕ್ಕೆ ಇವತ್ತು ಜಾಗೃತಿಯನ್ನು ಮೂಡಿಸಿದೆ. ಆ ಹಿಂದೂಗಳು ಯಾರು ಜಾಗೃತಿ ಆಗಿದ್ದಾರೆ ಅವರೇ ಇವತ್ತು ಸ್ವಯಂ ಪ್ರೇರಿತವಾಗಿ ಹಳ್ಳಿ ಹಳ್ಳಿಗಳಲ್ಲೂ ಏನು ಈ ಧಾರ್ಮಿಕ ಕೇಂದ್ರಗಳನ್ನು ಮುಸಲ್ಮಾನ್ ಜಿಹಾದಿ ಗೂಂಡಗಳು ಅತಿಕ್ರಮಿಸಿದ್ದಾರೆ, ಇದರ ವಿರುದ್ಧವಾಗಿ ದನಿಯನ್ನು ಎತ್ತಾ ಇದ್ದಾರೆ. ಇವತ್ತು ಸಂಘ ಅದರ ಆ ಕೆಲಸವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಸಮಾಜವೇ ಈ ಒಂದು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಲಿದೆ. ನನ್ನ ಪ್ರಶ್ನೆ ಇರುವಂತದ್ದು, ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ, ಮತ್ತೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಒಂದು ವಾರದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಈ ಕಡೆಗೆ ಆರ್ ಎಸ್ ಎಸ್ ನವರು ಹೇಳ್ತಾರೆ ನಾವು ಇನ್ಮೇಲೆ ಇದಕ್ಕೆ ಇನ್ವಾಲ್ವ್ ಆಗಲ್ಲ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸಂಘ ಚಾಲಕರು ಹೇಳಿರ್ತಕ್ಕಂಥ ಉದ್ದೇಶ, ಇಲ್ಲಿರ್ತಕ್ಕಂಥ ಮುಸಲ್ಮಾನರು ನಾವೆಲ್ಲೋ ಹೊರಗಡೆಯಿಂದ ಬಂದಿದ್ದೀವಿ ಅಂತ ಹೇಳ್ತಕ್ಕಂಥ ಭಾವನೆಯಿಂದ ಹಿಂದೂಗಳನ್ನ ತಮ್ಮ ವಿರೋಧಿಗಳಾಗಿ ಸ್ವೀಕರಿಸಿ ಅವರನ್ನ ಹತ್ಯೆ ಮಾಡಬಾರದು, ಅವರನ್ನ ಸಹೋದರ ರೀತಿ ನೋಡ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ. ಮೋಹನ್ ಭಗವತ್ಜಿ ಅವ್ರು ಹೇಳಿದಾರಲ್ವಾ, ಯಾರಾದ್ರೂ ಇಮಾಮ್ ಇವತ್ತು ಸ್ವಾಗತವನ್ನು ಬಯಸಿದ್ದಾರೆ ಅವ್ರು ನಾಳೆ ಅನೌನ್ಸ್ ಮಾಡ್ಬಿಡ್ಲಿ ನಾವು ಜ್ಞಾನವಾಪಿ ಮಸೀದಿಯನ್ನು ಬಿಟ್ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಒಂದು ಸೆಕೆಂಡ್, ಒಂದು ಸೆಕೆಂಡ್, ಅಬ್ದುಲ್ ರಜಾಕ್ ಪ್ಲೀಸ್ ಅಬ್ದುಲ್ ರಜಾಕ್ ಅವರೇ, ನಂದೊಂದು ಪ್ರಶ್ನೆ. ಈಗ ಆರ್ ಎಸ್ ಎಸ್ ನವರು ಹೇಳ್ತಾ ಇದ್ರೆ ನಾವೆಲ್ಲೂ ಕೂಡ ಸಮಾಧಾನ ಇರ್ತೇವೆ, ಇನ್ಯಾವುದು ಕೂಡ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ, ಎಲ್ಲರೂ ಸೌಹಾರ್ದಯುತವಾಗಿರಬೇಕು ಅಂತ ಹೇಳಿದರೆ ವೆಲ್ಕಮ್ ಕೂಡ ಮಾಡಿದ್ದಾರೆ, ನೀವು ಕೂಡ ವೆಲ್ಕಮ್ ಮಾಡಿದಿರ ಅದನ್ನ. ಇಲ್ಲ, ನಾನೇನು ಮಾತು ಹೇಳಿ, ನಿಮಿಷ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಮೊನ್ನೆ ಇದೇ ವಿಚಾರದಲ್ಲಿ ಪಿ ಎಫ್ ಐನವರು ಒಂದು ಮಾತನ್ನು ಹೇಳಿದ್ರಲ್ಲ, ಅವಾಗ ಯಾಕೆ ಅದನ್ನು ಅತ್ಯಂತ ಖಡಾಖಂಡಿತವಾಗಿ ವಿರೋಧಿಸಲಿಲ್ಲ ನೀವು? ಹಿಂದೂಗಳೇ ರೆಡಿ ಇಟ್ಕೊಳ್ಳಿ ಅಕ್ಕಿಯನ್ನ ಖಂಡನೆ ಮಾಡಲಿಲ್ಲ. ಹಿಂದೂಗಳೇ ರೆಡಿ ಇಟ್ಕೊಳ್ಳಿ ಅಕ್ಕಿಯನ್ನ ಯಮದ ರೂಪದಲ್ಲಿ ನಾವು ಬರ್ತಾ ಇದೀವಿ ಬಾಯಿಗೆ ಅಕ್ಕಿ ಹಾಕಕ್ಕೆ ಅಂತ ಹೇಳಿ, ಕೃಷ್ಣರೇರಿ ಧೂಪವನ್ನ ಇಟ್ಕೊಳ್ಳಿ ನಾವು ಬರ್ತಾ ಇಲ್ಲ. ಅದನ್ನ ಖಂಡಿಸಿದೀನಿ, ಆ ತರ ಹೇಳಿತನದ ಮಾತುಗಳು ಅದು ಯಾರಿಗೂ ಈ ದೇಶದಲ್ಲಿ ಹೇಳುವ ಅವಕಾಶ ಇಲ್ಲ. ಅದ್ರ ಮೇಲೆ ಕೇಸ್ ಆಗಿದೆ, ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ನಾನೇನು ಎಸ್ ಡಿ ಪಿ ಐ ಕಾರ್ಯಕರ್ತ ಅಲ್ಲ, ಎಸ್ ಡಿ ಪಿ ಐ ಪರವಾಗಿ ಮಾತಾಡಕ್ಕೆ ಇಲ್ಲ, ಅವ್ರು ಮಾತಾಡಿರೋದು ಸತ್ಯನೋ ಸುಳ್ಳು ಅದು ಅದ್ರ ಬಗ್ಗೆ ನಾನು ಮಾತಾಡಕ್ ಬಂದಿಲ್ಲ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ಹೇಳ್ತಾರೆ ಕೇಳಿಸ್ಕೊಂಬಿಡಿ ಹೇಳ್ತೀನಿ. ಎಸ್ ಡಿ ಪಿ ಐ ಮುಖಂಡರು ಹೇಳ್ತಾರೆ, ಒಂದ್ ಸೆಕೆಂಡ್, ಎಸ್ ಡಿ ಪಿ ಐ ಒಬ್ರು ಮುಖಂಡರು ಹೇಳ್ತಾರೆ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಎಸ್ ಡಿ ಪಿ ಐ ನಡೆಯೋದೇ ಎಂ ಟೂ ಇಂದ ಏನಂತೆ, ಎಂ ಟೂ ಅಂದ್ರೆ ಒಂದು ಮಸಲ್ ಪವರ್ ಅಂತೆ, ಒಂದು ಮ್ಯಾನ್ ಪವರ್ ಅಂತೆ. ಇವಾಗ ಮನಿ ಪವರ್ ಎಸ್ ಡಿ ಪಿ ಐ ಸೇರ್ಕೊಳ್ಬೇಕು ಅಂತಂದ್ರೆ ಜೈಲಿಗೆ ಹೋಗಕ್ಕೂ ರೆಡಿ ಇರ್ಬೇಕಂತೆ, ಖಬರಸ್ತಾನದಲ್ಲಿ ಮಲ್ಕೊಳ್ಳಕ್ಕೂ ರೆಡಿ ಇರ್ಬೇಕಂತೆ. ಅವ್ರು ಹೆಂಗನ ಹಾಳಾಗೋಗ್ಲಿ, ನಮಗೆ ಯಾಕೆ? ನೋ, ಯು ಹ್ಯಾವ್ ಟು ಕಂಡೆಮ್. ನೋ, ಒಂದೇ ಕಡೆಯಿಂದ ಹೇಗೆ ಸೌಹಾರ್ದತೆ ಬರುತ್ತೆ ನಿಮಗೆ? ಆರ್ ಎಸ್ ಎಸ್ ವಿಚಾರದಲ್ಲಿ ಮಾತಾಡಬೇಕಂದ್ರೆ ಸೌಹಾರ್ದತೆ ಅಬ್ದುಲ್ ರಜಾಕ್ ಅವರೇ, ಸೌಹಾರ್ದತೆ ಹೇಗಾಗಬೇಕು? ಮೈ ಕ್ವೆಶ್ಚನ್ ಈಸ್, ಸೌಹಾರ್ದತೆ ಹೇಗಾಗುತ್ತೆ? ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ದೇಶದಲ್ಲಿ ಭಯೋತ್ಪಾದನೆ ಕೃತ್ಯವನ್ನು ಈ ದೇಶಕ್ಕೆ ಪ್ರಾಣ ಕೊಟ್ರೆ ಸೇನೆ. ಒಂದ್ ನಿಮಿಷ, ನಾನು ಅಬ್ದುಲ್ ರಜಾಕ್ ಅವರೇ,
ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಕ್ ಬಿಡಲ್ಲ. ನೀವು ದೇಶಕ್ಕೆ ಪ್ರಾಣ ಕೊಟ್ಟಿದ್ದು ಒಬ್ಬ ಮುಸಲ್ಮಾನ ಜಾಕೋರೆ ಆ ದಿನದಿಂದ ಇವತ್ತಿನವರೆಗೂ ಪ್ರಾಣ ಕೊಡ್ತಾನೆ ಇದ್ದಾರೆ. ಸೈಫುಲ್ಲಾ ಖಾದ್ರಿ ಮುಸಲ್ಮಾನ್ ಪೊಲೀಸ್ ಅವನು ಕಾಶ್ಮೀರದಲ್ಲಿ ನಿನ್ನೆ ಪ್ರಾಣ ಕೊಟ್ಟ ಕೊಟ್ಟಿರುವಂತಹ ಮುಸಲ್ಮಾನರು ಯಾರ್ಯಾರಿದ್ದಾರೆ ಅವರನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆಯನ್ನ ಮಾಡಿರುವಂತದ್ದು ಈ ದೇಶದಲ್ಲಿರುವಂತಹ ಹಿಂದೂಗಳು. ಪ್ಲೀಸ್ ಫತ್ವಾ ಅವನ್ನ ಹೊರಡಿಸ್ತೀರಾ? ಅವಳು ಯಾರೋ ಒಂದು ಪಾಪ ಖಾಸಗಿ ಚಾನಲ್ ನಲ್ಲಿ ಹಾಡ್ ಹಾಡಿದ್ಲು ಒಂದು ರಾಮನ ವಿಚಾರದಲ್ಲಿ ಕೃಷ್ಣನ ವಿಚಾರದಲ್ಲಿ ಅಂತೇಳಿ ಫತ್ವಾ ಹೊರಡಿಸ್ತಾರೆ ಅದಕ್ಕೆ. ಆದ್ರೆ ಈ PFI ಮತ್ತೆ SDPI ನವರ ವಿಚಾರದಲ್ಲಿ ಒಂದೇ ಒಂದು ಬಾರಿ ಆದ್ರೂ ಫತ್ವಾ ಹೊರಡ್ತಾ ಮಾನ್ಯ ಅಬ್ದುಲ್ ರಜಾಕ್ ಅವರೇ? ಸೌಹಾರ್ದಯುತವಾಗಿ ಆಗಬೇಕು ಅಂದ್ರೆ ಹೇಗಾಗುತ್ತೆ? ನೀವು ಒಂದೇ ಕಡೆಯಿಂದ ಸೌಹಾರ್ದಯುತವಾಗಿ ಹೇಗಾಗುತ್ತೆ? ತಪ್ಪಲ್ಲ, ಯು ಶುಡ್ ಫೈಟ್ ಇಟ್. ನಿಮಗೆ ಸೌಹಾರ್ದಯುತವಾಗಬೇಕು. ಯು ಸೋ ಕಾಲ್ಡ್ ಸೆಕ್ಯುಲರಿಸ್ಟ್ ಅಂತ ಹೇಳ್ಬಹುದಾದ್ರೆ ಯು ಶುಡ್ ಬಿ ಬ್ಯಾಲೆನ್ಸ್ಡ್. ನಾನು ಬ್ಯಾಲೆನ್ಸ್ ಆಗಿದ್ದೀನಿ ಸರ್. ಪಿಲ್ಲರ್ ಆಫ್ ಡೆಮೊಕ್ರಸಿ. ನಾನು ಅವರನ್ನು ಹಾಗೆ ಕೇಳ್ತಾ ಇದ್ದೀನಿ, ನಿಮ್ಮ ಹಾಗೆ ಕೇಳ್ತಾ ಇದ್ದೀನಿ. ಪಿಲ್ಲರ್ ಆಫ್ ಡೆಮೊಕ್ರಸಿ ಕೂಡ ಆಗ್ತಾ ಇಲ್ಲ, ಚಪ್ರ ಕೂಡ ಆಗ್ತಾ ಇಲ್ಲ. ಯು ಆರ್ ನಾಟ್ ಆನ್ಸರ್. ನಿಮಗೆ ಉತ್ತರ ಇಲ್ಲ. ಮಧುವರೆ ಒಂದ್ ಸೆಕೆಂಡ್, ನಿಮ್ಗೆ ಉತ್ತರ ಕೊಡಕ್ ಆಗ್ತಿಲ್ಲ ಅಂದ ತಕ್ಷಣ ನನ್ನ ಮೇಲೆ ಬಂದ್ರು. ಒಂದ್ ನಿಮಿಷ ನಿಶಬ್ದವಾಗಿ ಕೇಳಿದ್ರೆ ನಿಮ್ಮೆಲ್ಲ ಉತ್ತರಗಳನ್ನು ಉತ್ತರ ಕೊಡಿ. ಸಿಂಪಲ್ ಆಗಿ ಒಂದೇ ಒಂದ್ ಮಾತು ಹೇಳ್ತೀನಿ. ಅನ್ಬಯಸ್, ನೀವು ಅಕಸ್ಮಾತ್ ಆಗಿದ್ರೆ ನೀವು ಅನ್ಬಯಸ್ ಮಾತ್ ಮಾತಾಡಬೇಕು. ಒಂದು ಕಡೆ ಸ್ಟೇಜ್ ಮೇಲೆ ನಿಂತ್ಕೊಂಡು ನೋಡಿ, ತಿರ್ಗಾ ಅಟ್ ಲೀಸ್ಟ್ 60 seconds ಕೊಡಕ್ಕಾಗಿಲ್ಲ. ಮಾನ್ಯ ಅರುಣ್ ಅವರೇ, 60 seconds ನನಗೆ ಅನ್ಇಂಟ್ರಪ್ಟೆಡ್ ಕೊಡಿ ದಯವಿಟ್ಟು. 60 seconds ಅನ್ಇಂಟ್ರಪ್ಟೆಡ್ ದಯವಿಟ್ಟು, ಕರೆಕ್ಟ್ ಆಗಿ ಕೊಡ್ತೀನಿ. ಒಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಖಡ್ಗಗಳನ್ನ ಹಂಚ್ತಾರೆ ಬಾಗಲಕೋಟೆಯಲ್ಲಿ, ರಾಯಚೂರಲ್ಲಿ ಯುವಕರನ್ನ ಮುಂದೆ ಕುಂಡ್ರಿಸ್ಕೊಂಡು ಏನ್ ಹೇಳ್ತಾರೆ, ನೀವು ಹೋಗ್ಬಿಟ್ಟು ಅಪರಾಧ ಮಾಡಿ ನಮ್ಮ ಹತ್ರ ಲಾಯರ್ಸ್ ಇದಾರೆ, ನಾವು ನಿಮ್ಗೆ ಬಿಡಿಸ್ಕೊಂಡ್ ಬರ್ತೀವಿ ಅಂತ ಒಂದ್ ಕಡೆ. ಇನ್ನೊಂದ್ ಕಡೆ ಕೊಡಗಿನಲ್ಲಿ ಏನ್ ನಡೀತದೆ ಅಂತ ಹೇಳಿದ್ರೆ, ಗುಟ್ಟಾಗಿ ಎಲ್ಲೋ ಒಂದ್ ಕಡೆ ಏರ್ಗನ್ಸ್ ನ ತಗೊಂಡ್ಬಂದು ಟ್ರೈನಿಂಗ್ ಕೊಡ್ತಾರೆ, ತ್ರಿಶೂಲಗಳನ್ನ ಹಂಚ್ತಾರೆ, ಹಿಂದೂ ಧರ್ಮ ಅಪಾಯದಲ್ಲಿದೆ, ನೀವೆಲ್ಲ ರೆಡಿ ಆಗ್ಬಿಡಿ ಅಂತ ಒಂದ್ ಕಡೆ. ಈ ಕಡೆ ಯಾರೋ ನಿಂತ್ಕೊಂಡು ಬಾಯಲ್ಲಿ ಸಾಕ್ ಸಾಕ್ರಿ, ಹಳೆ ಸಾಕ್ಸು, ಕುತ್ಕೊಳ್ರಿ ಮೋಹನ್. ಪ್ರತಿಯೊಂದಕ್ಕೆ ಟೀಕೆ ಮಾಡ್ಬೇಕಂತಿಲ್ಲ ಇಲ್ಲಿ. ನಿಮ್ಗೆ ಏನಿದೆ, ನಿಮ್ದು ನೀವು ಮಾತಾಡ್ರಿ, ನಾವು ಮಾತಾಡಿದಾಗ ಅನ್ಇಂಟ್ರಪ್ಟೆಡ್ ಟೈಮ್ ಕೊಡ್ರಿ ಅಂತ ಹೇಳಿದ್ರೆ ಮಧ್ಯ ಮಾತಾಡ್ತಾರೆ. ಒಂದು ಫಿಲ್ಮ್ ಡೈಲಾಗ್ ಇವರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ತಲ್ವಾರ್ ಡೈಲಾಗ್ ಹೊಡಿಬಾರ್ದು. ತ್ರಿಶೂಲವನ್ನ ಹಿಡ್ಕೊಂಡು ಹೋಗಿರುವಂತವ್ರು ಒಂದು ಕೊಲೆ ಮಾಡಿರುವಂತ ಒಂದು ಎಕ್ಸಾಂಪಲ್ ತೋರಿಸಿ. ಯಾಕಿಲ್ಲ, ಎಷ್ಟೊಂದಿಲ್ಲ ಈ ರೀತಿಯ ಮಿಸ್ಟರ್ ಅಬ್ದುಲ್ ರಜಾಕ್? 2002ನಲ್ಲಿ ಗೋದ್ರಾ ರಾಯಟ್ನಲ್ಲಿ ಒಂದು ಗರ್ಭಿಣಿ ಮಹಿಳೆಯ ಹೊಟ್ಟೆಯಿಂದ ಮಗುವನ್ನ ತೆಗೆದಿದ್ದು ತ್ರಿಶೂಲದಿಂದ. ಹೋಗಿ ಇಂಟರ್ನೆಟ್ ಅಲ್ಲಿ ಇವತ್ತಿಗೂ ಆ ಫೋಟೋಸ್ ಇದೆ. ಅವ್ರ ಕಂಡೆಮ್ ಮಾಡ್ತೀನಿ ನಾನು, ಅವರನ್ನ ಕಂಡೆಮ್ ಮಾಡ್ತೀನಿ ನಾನು. ಆ ಹೇಳಿಗಳು ಎಲ್ಲೋ ಒಂದ್ ಕಡೆ ನಾವು ಬರೀ ಕಿರ್ಚಾಡ್ತಾ ಇದೀವಿ, ತತ್ತಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ನೋಡಿ, ಇಷ್ಟೇ ಹೇಳ್ತಾ ಇರುವಂತದ್ದು, ಹಿಂದೂಗಳು ಸಹಿಷ್ಣುತಾವಾದಿಗಳು ಇಷ್ಟೆಲ್ಲ ಆದ್ರೂ ಕೂಡ ನಾವ್ ಎಲ್ಲೋ ಒಂದ್ ಕಡೆ ನಾವು ಬನ್ನಿ ಪರವಾಗಿಲ್ಲ, ಇಷ್ಟೆಲ್ಲ ತಪ್ಪಾಗಿದ್ರು ಪರವಾಗಿಲ್ಲ, ನೀವು ನಮ್ಮವರು ಅಂತ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಇವರು ಸುಮ್ನಿದ್ರಿ ಸ್ವಲ್ಪ. ಎಲ್ಲೋ ಒಂದ್ ಕಡೆ ಇವರು ಇಲ್ಲ,
ನಾನು ರೇಗಿಸ್ತಾ ಇದ್ದೀರಾ ಇವಾಗ, ನಾನು ಕೇಳ್ತೀನಿ ನಿಮ್ಗೆ, ಔರಂಗಜೇಬ್ ವಂಶದವರಲ್ವಾ, ನಿಮ್ ಯಾವ ದೇಶದಿಂದ ಬಂದ್ರು ಹೇಳಿ ನೋಡೋಣ, ಯಾವ ದೇಶದಿಂದ ಬಂದ್ರು ನೀವು? ನಾನು ಇಲ್ಲೇ ಹುಟ್ಟಿರೋದು. ಇಲ್ವೇ ಇಲ್ವಲ್ಲ, ನಿಮ್ ಆನ್ಸೆಸ್ಟರ್ಸ್ ಆಚೆ ಕಡೆ ಅವರು ಹೇಳ್ತಿರಲ್ಲ, ಔರಂಗಜೇಬ್ ನವರು, ನಾವ್ ಇಲ್ಲಿಯವರು, ನಮಗೆ ಇಲ್ಲ ಔರಂಗಜೇಬ್ ನವರು ಅಂತ ಹೇಳ್ತಲ್ಲ, ನೀವಲ್ಲಿ ಇಲ್ಲಿ ಹುಟ್ಬಿಟ್ಟು ಔರಂಗಜೇಬ್ ನೀರು ಅಂತ ಹೇಳ್ದಲ್ಲ, ಮತ್ತೆ ಔರಂಗಜೇಬ್ ನವರು, ಔರಂಗಜೇಬ್ ಭೂಷಣ್ ಅಂತ ಹೇಳ್ತಲ್ಲ, ಔರಂಗಜೇಬ್ ಇಲ್ಲಿಯವನ, ಇಲ್ಲಿಯವರು ಔರಂಗಜೇಬ್, ಬಾಬರ್ದು ಒಂದ್ಸರಿ ಬಾಬರ್ದು ನೋಡಿ, ನೀವೇ ಹೇಳಿದ್ದು, ನೀವೇ ಹೇಳಿದ್ದು, ನೀವೇ ಹೇಳಿದ್ರಿ ಔರಂಗಜೇಬ್ ವಂಶರು ಅಂತ. ನೀವು ಇಲ್ಲಿಯವರು ಅಲ್ಬೇಡ್ರಿ, ಇಲ್ಲಿಯವರು ಅಪ್ಪ ಅಮ್ಮನಿಗೆ ನಿಮ್ಮ ವಂಶದ ಅಷ್ಟು ಮಾತಾಡೋ ಯೋಗ್ಯತೆ ವಿರಾಮ ತಗೊಳ್ಬೇಕು. ಈ ದೇಶದಲ್ಲಿರುವಂತವರು ಇವಾಗ